ಎಎನ್ಎಂ ಆರ್ ನ್ಯೂಸ್ಗೆ ಸ್ವಾಗತ. ಸೈಯದ್ ಮಾಲಿಕ್ ಮತ್ತು ಸ್ನೇಹಿತರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಮರಳಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ. ಕಳೆದ ಕೆಲ ತಿಂಗಳುಗಳ ಹಿಂದೆಯಷ್ಟೇ ಜೆಡಿಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದ ಚಿಂತಾಮಣಿ ನಗರದ ಗದ್ವಾಲ್ಪೇಟೆಯ ನಿವಾಸಿ ಸೈಯದ್ ಮಾಲಿಕ್ ಪಾಷಾ ಹಾಗೂ ಅವರ ಸ್ನೇಹಿತರು ಮತ್ತೆ ಜೆಡಿಎಸ್ ಪಕ್ಷಕ್ಕೆ ಮರು ಸೇರ್ಪಡೆಯಾದರು. ನಗರದ ಗದ್ವಾಲ್ಪೇಟೆಯಲ್ಲಿ ನಡೆದ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಸೈಯದ್ ಮಾಲಿಕ್ ಪಾಷಾ ಸೇರಿದಂತೆ ನಗರದ 21 ಮತ್ತು 23ನೇ ವಾರ್ಡಿನ ಹಲವು ಮಂದಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಸೇರ್ಪಡೆಯಾದವರನ್ನು ಶಾಸಕ ಜೆ ಕೆ ಕೃಷ್ಣಾರೆಡ್ಡಿಯವರು ಪಕ್ಷದ ಶಾಲು ಹಾಕಿ ಆತ್ಮೀಯವಾಗಿ ಬರಮಾಡಿಕೊಂಡರು. ನಂತರ ಮಾತನಾಡಿದ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿಯವರು, ಮಾಜಿ ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿ ಸೇರಿರುವುದು ತಮ್ಮ ಸ್ವಾರ್ಥಕ್ಕಾಗಿ ಹೊರತು ಪಕ್ಷ ಉದ್ಧಾರಕ್ಕೆ ಅಲ್ಲ ಎಂದು ಮಾಜಿ ಶಾಸಕರ ವಿರುದ್ಧ ಟೀಕಿಸಿದರು. ಇನ್ನು ಎಚ್ ಡಿ ಕುಮಾರಸ್ವಾಮಿರವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮತ್ತೆ ಆಗುವುದು ಬಹುತೇಕ ಖಚಿತ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ ತಕ್ಷಣ ಮೊದಲನೇ ಗುರಿ ಸ್ತ್ರೀಶಕ್ತಿ ಸಂಘದ ಸಾಲವನ್ನು ಮನ್ನಾ ಮಾಡಿದೆ ಎಂದು ವಿವರಿಸಿದರು. ಇನ್ನು ಈ ಸಂದರ್ಭದಲ್ಲಿ ಹಿರಿಯ ವಕೀಲರಾದ ಶ್ರೀನಾಥ್ ಮಾತನಾಡಿದರು. ಚಿನ್ಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಲ್ತಾನ್ ಶರೀಫ್, ನಗರಸಭಾ ಸದಸ್ಯರಾದ ಮುರಳಿ, ಸಿ ಕೆ ಶಬೀರ್ ಪಾಷಾ, ಮಾಜಿ ನಗರಸಭಾ ಸದಸ್ಯರಾದ ಶ್ರೀನಿವಾಸ ರೆಡ್ಡಿ, ವೆಂಕಟೋಳಪ್ಪ, ಮುಕ್ತಿಯಾರ್, ಜೆ ಕೆ ನಯಾಜ್ ಪಾಷಾ, ಟಿಪ್ಪು ನಗರದ ರೋಷನ್ ಅಕ್ರಮ್ ಪಾಷಾ, ಎಸ್ ಪಿ ಅನ್ವರ್ ಪಾಷಾ, ಸೂಪಿ ಸಲೀಂ, ಜೆ ಕೆ ಜಮೀಲ್ ಪಾಷಾ, ಕೋರಲ್ಪತಿ ಬಾಬು, ಆಯಿಷಾ ಸುಲ್ತಾನ್, ಕೊತ್ತೂರು ಬಾಬು, ನವೀದ್ ಪಾಷಾ, ಶೇಖ್ ಸಾದಿಕ್ ರಜ್ವಿ, ಚೋರೆಡ್ಡಿ ಪಾಳ್ಯದ ಅಫ್ಸರ್ ಪಾಷಾ, ಇಲಿಯಾಸ್ ಪಾಷಾ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಮಹಿಳೆಯರು, ಸ್ಥಳೀಯ ಜನರು, ಜೆ ಡಿ ಎಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಾನು ಜೆ ಕೆ ಕೃಷ್ಣಾರೆಡ್ಡಿ ಅವರ ಬಹಳ ಸ್ಪೀಡ್ ಇದ್ದೆ, ಆದರೆ ನಾವು ಏನೂ ಕೇಳಿಲ್ಲ, ಸಡನ್ ಆಗಿ ನಾವೇ ಫಿಕ್ಸ್ ಮಾಡ್ಕೊಂಡು ಕೇಳಿದ್ರು ಕೂಡ ಒಪ್ಪಿಗೆಯನ್ನ ಕೊಡ್ತಾ ಇದ್ರು ಅಂತ. ಬಹುಶಃ ಸೈಯದ್ ಮಾಲಿಕ್ ಅವರು ಇನ್ನೂ ಹೆಚ್ಚಾಗಿ ಕೆಲಸ ಮಾಡಬೇಕು, ಇನ್ನೂ ಸ್ಪೀಡ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳಿ ಅಲ್ಲಿ ಹೋಗಿದ್ರು. ಆದ್ರೆ ಅಲ್ಲಿ ಸ್ಪೀಡ್ ಬ್ರೇಕ್ ಇದೆ, ಸ್ಪೀಡ್ ಬ್ರೇಕರ್ಸ್ ಇದೆ ಅಂತ ಗೊತ್ತಾದ ಮೇಲೆ ವಾಪಸ್ ಇಲ್ಲೇ ಸರಿ, ಇಲ್ಲೇ ಹೋದ್ರೆ ನನಗೆ ತೊಂದರೆ ಇಲ್ಲ, ಇಲ್ಲೇ ಸ್ಪೀಡ್ ಆಗಿ ಹೋಗ್ಬೋದು ಅಂತ ಹೇಳಿ ವಾಪಸ್ ಬಂದಿದ್ದಾರೆ. ಹಾಗಾಗಿ ನಿಜವಾಗ್ಲೂ ಕೂಡ ಬಹಳ ಶೀಘ್ರವಾಗಿ ಅರ್ಥ ಮಾಡಿಕೊಂಡು ವಾಪಸ್ ಬಂದರೆ, ಯಾಕಂದ್ರೆ ನಾನು ಸೈಯದ್ ಮಾಲಿಕ್ ಅವರು ಕಳೆದ 14 ವರ್ಷಗಳಿಂದ ನನ್ನ ಅವರ ಸಂಬಂಧ ಚೆನ್ನಾಗಿತ್ತು, ಆದ್ರೆ ನನಗೆ ಏನು ತೊಂದರೆ ಆಗಿರ್ಲಿಲ್ಲ. ಕಾರಣಗಳು ಏನೇನೋ ಇರ್ಬೋದು, ಆದ್ರೆ ನನ್ನಿಂದ ಅಂತೂ ಏನು ತೊಂದರೆ ಆಗಿರ್ಲಿಲ್ಲ. ಆದ್ರೂ ಕೂಡ ಅವರು ವಾಪಸ್ ಬಂದಿರ್ತಕ್ಕಂಥದಕ್ಕೆ ನನಗೆ ನಿಜವಾಗ್ಲೂ ಕೂಡ ಬಹಳ ಖುಷಿ ಇದೆ. ನಿಮಗೆ ಅದೇ ಸ್ವಾತಂತ್ರ್ಯ ಇರುತ್ತೆ, ಅದೇ ಸ್ವಾತಂತ್ರ್ಯ ನಿಮಗೆ ನಮ್ಮ ಕುಟುಂಬದಲ್ಲಿ. ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರೋದಿಲ್ಲ, ನಿಮ್ಮ ಕೆಲಸ ಕಾರ್ಯಗಳನ್ನ ಮುಂದುವರಿಸುವುದಕ್ಕೆ ಯಾವುದೇ ಆಗಲಿ ಆತಂಕ ಇರೋದಿಲ್ಲ. ನೀವೇ ಜೊತೆಗೆ ಕೇವಲ ಇನ್ನೊಂದು 10-12 ದಿವಸ ಚುನಾವಣೆ, ವಿಧಾನಸಭಾ ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಸಕ್ರಿಯವಾಗಿ ಪಾಲ್ಗೊಂಡು ಬಹುಶಃ ಈ ಭಾಗದಲ್ಲಿ ಹೆಚ್ಚಿನ ಒಂದು ಮತಗಳನ್ನ ಜೆ ಡಿ ಎಸ್ ಪಕ್ಷಕ್ಕೆ ಕೊಡಿಸುವುದಕ್ಕೆ ಈ ಕ್ಷಣದಿಂದಲೇ ನೀವು ಮುಂದಾಗಬೇಕು ಅನ್ನೋ ಮತಗಳು ಈ ಸಂದರ್ಭದಲ್ಲಿ ಹೇಳ್ತಾ. ಇವತ್ತು ನಮಗೆ ಪರಮಶಿವಯ್ಯ 1900